ಸರಿಯಾದ ರೀತಿಯಲ್ಲಿ ಅದನ್ನು ಅರ್ಥ ಮಾಡಿಕೊಳ್ಳುವುದರ ಬಗ್ಗೆ ಗಮನ ಹರಿಸಬೇಕು. ಇಲ್ಲ ಅಂದರೆ ದಾರಿ ತಪ್ಪುವ ಸಾಧ್ಯತೆಗಳು ಹೆಚ್ಚು, ಮತ್ತು ಅವುಗಳೇ ನಮ್ಮ ಜೀವನದಲ್ಲಿ ಹಲವಾರು ವಿಷಯಗಳು ನಡೆಯದಂತೆ, ನಾವು ಎಷ್ಟೇ ಪ್ರಯತ್ನ ಪಟ್ಟರೂ ಯಶಸ್ಸು ಸಿಗದಂತೆ ಮಾಡುತ್ತವೆ. ನನಗೆ ಅಣ್ಣಾವರ ಹಾಗೂ ರಜನಿ ಸರ್ ಅವರ ಹಲವಾರು ಚಿತ್ರಗಳಿಂದ ಬೆಳೆದುಕೊಂಡಿದ್ದ ಒಂದು ತಪ್ಪಾದ ನಂಬಿಕೆ ಎಂದರೆ, ವಿಶಾಲ ಹೃದಯದ ಕನ್ನಡಿಗರಿಗೆ ನಿಮ್ಮ ಗೆಳೆಯ ಆರೆಂಜ್ ಕನ್ನಡಕ ವಿಹಾನ್ ಮಾಡುವ ನಮಸ್ಕಾರಗಳು. ಇದೇ ಮೊದಲ ಬಾರಿ ನನ್ನ ವಿಡಿಯೋ ನೋಡ್ತಿದ್ರೆ ಈ ಪ್ಲೇಲಿಸ್ಟ್ನಲ್ಲಿರುವ ಎಲ್ಲ ವಿಡಿಯೋಗಳನ್ನು ನೋಡಿಕೊಂಡು ಬಂದು ನಂತರ ಈ ವಿಡಿಯೋವನ್ನು ನೋಡಿ, ಆಗ ಇನ್ನೂ ಸ್ಪಷ್ಟವಾಗಿ ನಾನು ಹಂಚಿಕೊಳ್ಳುತ್ತಿರುವ ವಿಷಯ ನಿಮಗೆ ಅರ್ಥವಾಗುವುದು. ಮತ್ತು ಈಗಲೇ ಈ ಕೂಡಲೇ ದಯವಿಟ್ಟು ಆ ಸಬ್ಸ್ಕ್ರೈಬ್ ಬಟನ್ನ ಒತ್ತಿ ಬೆಲ್ ಐಕಾನ್ನ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಗೆಳೆಯರೇ, ಒಬ್ರು ಕೆಟ್ಟವರು ಅಂತ ಗೊತ್ತಾದಾಗ ಸಹಜವಾಗಿ ನಾವು ಅವರ ಮಾತು ಕೇಳೋಲ್ಲ. ಅದೇ ನಾವು ತುಂಬ ಒಳ್ಳೆಯವರು, ತುಂಬ ಬುದ್ಧಿವಂತರು, ಉತ್ತಮ ಮಾರ್ಗದರ್ಶಿಗಳು ಅಂತ ಯಾರನ್ನೆಲ್ಲ ನಂಬ್ತೀವಿ, ಅವರ ಮಾತುಗಳಿಗೆ ನಾವು ತುಂಬ ಬೆಲೆ ಕೊಡ್ತೀವಿ, ಮತ್ತು ಅವರು ನಮ್ಮೊಂದಿಗೆ ಹಂಚಿಕೊಳ್ಳುತ್ತಿರುವ ವಿಷಯಗಳು, ಜ್ಞಾನ ಇದೆಲ್ಲ ನಮ್ಮ ಮೇಲೆ ತುಂಬ ಪ್ರಭಾವ ಬೀರುತ್ತದೆ. ಇವರು ನಮ್ಮ ತಂದೆ ತಾಯಿಯಾಗಿರಬಹುದು, ಗುರುಗಳಾಗಿರಬಹುದು, ನಾವು ಗೌರವಿಸೋ ಇತರೆ ಹಿರಿಯರಾಗಿರಬಹುದು. ಆದರೆ ಇದರಲ್ಲಿ ಒಂದು ದೊಡ್ಡ ಸಮಸ್ಯೆ ಏನೆಂದರೆ, ಅವರೇನಾದರೂ ಒಂದು ವಿಷಯವನ್ನು ತಪ್ಪಾಗಿ ತಿಳಿದುಕೊಂಡು ಅದನ್ನು ನಮಗೆ ಹೇಳಿದಾಗ ನಾವು ಅದರ ಬಗ್ಗೆ ಹೆಚ್ಚು ಪ್ರಶ್ನಿಸದೆ ಅವರು ಹೇಳಿದರೆ ಸರಿಯಾಗೇ ಇರುವುದು ಎಂದು ನಂಬಿಬಿಡುವೆವು. ಅಥವಾ ಅವರು ಸರಿಯಾಗಿಯೇ ಒಂದು ವಿಷಯವನ್ನು ಹೇಳಿದರು, ನಾವು ಅದನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡು ಆ ತಪ್ಪಾದ ಜ್ಞಾನವನ್ನು ನಿಜವೆಂದು ನಂಬಿ ಅದರಿಂದ ನಮ್ಮ ಜೀವನದಲ್ಲಿ ಕೆಲವು ತೊಂದರೆಗಳಾಗಬಹುದು. ಹಾಗಾಗಿ ನಮಗೆ ಕೆಟ್ಟವರು ಅನಿಸುವವರಿಗಿಂತ ತುಂಬ ಒಳ್ಳೆಯವರು, ಬುದ್ಧಿವಂತರು ಅನಿಸುವಂತಹ ವ್ಯಕ್ತಿಗಳ ಮಾತನ್ನು ನಾವು ಬಹಳ ಜಾಗರೂಕತೆಯಿಂದ ಕೇಳಿಸಿಕೊಳ್ಳಬೇಕು. ಅಷ್ಟೇ ಗಂಭೀರವಾಗಿ ಸರಿಯಾದ ರೀತಿಯಲ್ಲಿ ಅದನ್ನು ಅರ್ಥ ಮಾಡಿಕೊಳ್ಳುವುದರ ಬಗ್ಗೆ ಗಮನ ಹರಿಸಬೇಕು. ಇಲ್ಲ ಅಂದರೆ ದಾರಿ ತಪ್ಪುವ ಸಾಧ್ಯತೆಗಳು ಹೆಚ್ಚು. ಗೆಳೆಯರೇ, ನನ್ನ ಸಣ್ಣ ವಯಸ್ಸಿನಲ್ಲಿ ನಮ್ಮ ಅಣ್ಣಾವರಾಗಿರಬಹುದು, ಸೂಪರ್ ಸ್ಟಾರ್ ರಜನಿಕಾಂತ್ ಅವರಾಗಿರಬಹುದು, ಇವರುಗಳ ಅದ್ಭುತವಾದ ಚಿತ್ರಗಳನ್ನೇ ನಾನು ಹೆಚ್ಚಾಗಿ ಇಷ್ಟಪಟ್ಟು ನೋಡ್ತಿದ್ದಿದ್ದು. ಇವರಿಬ್ಬರು ನನಗೆ ತುಂಬ ತುಂಬ ಇಷ್ಟವಾದ ನಟರು, ವ್ಯಕ್ತಿಗಳು ಕೂಡ. ತಂದೆ ತಾಯಿ ಗುರುಗಳಷ್ಟೇ, ಇವರೂ ಕೂಡ ನನ್ನ ಆಲೋಚನೆಗಳ ಮೇಲೆ, ವ್ಯಕ್ತಿತ್ವದ ಮೇಲೆ ಗಂಭೀರವಾದ ಪ್ರಭಾವ ಬೀರಿದ್ದಾರೆ ಅಂದರೆ ತಪ್ಪಾಗೋಲ್ಲ. ಆದರೆ ಇತ್ತೀಚೆಗೆ ನನಗೆ ಅರಿವಾದ ಒಂದು ವಿಷಯವೆಂದರೆ, ಹೇಗೆ ನಾನು ಇವರು ತಮ್ಮ ಚಿತ್ರಗಳಲ್ಲಿ ಹೇಳಿರುವ ಕೆಲವು ವಿಷಯಗಳನ್ನು ಸಣ್ಣ ವಯಸ್ಸಿನಲ್ಲಿ ತಪ್ಪಾಗಿ ಅರ್ಥ ಮಾಡಿಕೊಂಡಿದ್ದೆ, ಅದರಿಂದ ನನ್ನ ಜೀವನದಲ್ಲಿ ಏನೆಲ್ಲ ನಕಾರಾತ್ಮಕ ಪರಿಣಾಮಗಳು ಆಯಿತು ಎನ್ನುವುದು. ಗೆಳೆಯರೇ, ಹಲವಾರು ನಿರ್ದೇಶಕರು, ನಟರು, ಕಥೆಗಾರರು ತಮ್ಮ ಚಿತ್ರಗಳು, ಕಥೆಗಳು ಮನೋರಂಜನೆಗಾಗಿ ಮಾತ್ರವಷ್ಟೇ, ಅದನ್ನು ಗಂಭೀರವಾಗಿ ಜೀವನಕ್ಕೆ ಪಾಠವೆಂದು ಪರಿಗಣಿಸಬೇಕಿಲ್ಲ ಎಂದು ಹೇಳುವುದನ್ನು ನಾನು ಕೇಳಿದ್ದೀನಿ. ಒಮ್ಮೊಮ್ಮೆ ಒಬ್ಬ ನಿರ್ದೇಶಕನಾಗಿ ನಾನು ಕೂಡ ಅದನ್ನು ನಂಬಿದ್ದೀನಿ. ಆದರೆ ನಮ್ಮ ಚಿತ್ರಗಳನ್ನು ನೋಡೋ ಸಣ್ಣ ಮಕ್ಕಳಾದರೂ ಅದರಿಂದ ಖಂಡಿತ ಪ್ರಭಾವಿತರಾಗುತ್ತಾರೆ. ಗೆಳೆಯರೇ, ನಾ ಮೊದಲೇ ಹೇಳಿದ ಹಾಗೆ ನಾವು ಇಷ್ಟಪಡುವ ನಟರ ಚಿತ್ರಗಳಲ್ಲಿ ಬರುವ ದೃಶ್ಯಗಳಾಗಿರಬಹುದು, ಹಂಚಿಕೊಳ್ಳುವ ವಿಷಯಗಳಾಗಿರಬಹುದು, ಸಣ್ಣ ಮಕ್ಕಳ ಮೇಲೆ, ಯುವಕರ ಮೇಲೆ ಖಂಡಿತ ಪ್ರಭಾವ ಬೀರುತ್ತದೆ. ಗೆಳೆಯರೇ, ನಾನು ಹಿಂದಿನ ವಿಡಿಯೋಗಳಲ್ಲಿ ಹೇಳಿದ ಹಾಗೆ ಮನುಷ್ಯ ತಾಯಿಯ ಗರ್ಭದಲ್ಲಿ ಉತ್ಪತ್ತಿಯಾದಾಗಲಿಂದಲೂ ತನ್ನ ಮೊದಲನೇ 6-7 ವರ್ಷಗಳವರೆಗೂ ಬಹಳಷ್ಟು ವಿಷಯಗಳ ಬಗ್ಗೆ, ತನಗಾದ ಅನುಭವಗಳು, ಅದರಿಂದ ತಾನು ಕಲಿತ ಪಾಠಗಳು, ಇವುಗಳನ್ನು ಆಧರಿಸಿ ಅದರಿಂದ ತನ್ನ ಸುಪ್ತ ಮನಸ್ಸಿನಲ್ಲಿ ನಂಬಿಕೆಗಳನ್ನು ಬೆಳೆಸಿಕೊಳ್ಳುತ್ತಾನೆ. ಆ ನಂಬಿಕೆಗಳು ಸರಿಯಾದವಾಗಿರಬಹುದು, ತಪ್ಪಾದ ನಂಬಿಕೆಗಳಾಗಿಯೂ ಇರಬಹುದು. ನಂತರ ತನ್ನ ಮುಂದಿನ ಜೀವನದಲ್ಲಿ ಎದುರಾಗುವ ಸಂದರ್ಭಗಳು, ಪರಿಸ್ಥಿತಿಗಳಲ್ಲೆಲ್ಲ ಈ ನಂಬಿಕೆಗಳಿಗೆ ಅನುಗುಣವಾಗಿ ನಡೆದುಕೊಳ್ಳುತ್ತಾನೆ, ನಿರ್ಧಾರಗಳನ್ನು ಕೂಡ ತೆಗೆದುಕೊಳ್ಳುತ್ತಾನೆ. ಖಂಡಿತ ತನ್ನ ಇಡೀ ಜೀವನ ಹೊಸ ನಂಬಿಕೆಗಳನ್ನು ಬೆಳೆಸಿಕೊಳ್ಳುತ್ತಲೇ ಹೋಗುತ್ತಾನೆ. ಆದರೆ ಇವುಗಳಿಗೆ ಹೋಲಿಸಿದರೆ ತನ್ನ ಮೊದಲ 6-7 ವರ್ಷಗಳಲ್ಲಿ ಬೆಳೆಸಿಕೊಂಡ ನಂಬಿಕೆಗಳು ಬಹಳ ಪ್ರಮುಖವಾಗುವುದು, ಮತ್ತು ಮುಂದೆ ತನಗಾಗುವ ಅನುಭವಗಳು ಹೆಚ್ಚಾಗಿ ಈ ನಂಬಿಕೆಗಳನ್ನೇ ಆಧರಿಸಿರುವುದರಿಂದ ಅವು ಮತ್ತೆ ಮತ್ತೆ ಈ ನಂಬಿಕೆಗಳನ್ನು ದೃಢೀಕರಿಸುವಂತಹ ನಂಬಿಕೆಗಳಾಗೇ ಇರುವುದು. ಇಲ್ಲಿ ಒಂದು ಮುಖ್ಯವಾದ ವಿಷಯ ಏನಪ್ಪ ಅಂದರೆ, ಈ ನಂಬಿಕೆಗಳು ಸಕಾರಾತ್ಮಕವಾಗಿದ್ದರೆ ಜೀವನದಲ್ಲಿ ನಾವು ಕೈಯಿಟ್ಟ ಕೆಲಸವೆಲ್ಲ ಯಶಸ್ವಿಯಾಗಿ ನಾವು ಎತ್ತರಕ್ಕೆ ಬೆಳೆಯುವೆವು, ಸಂತೋಷವಾಗಿ ಬಾಳುವೆವು. ಆದರೆ ನಕಾರಾತ್ಮಕ ನಂಬಿಕೆಗಳನ್ನು ಬೆಳೆಸಿಕೊಂಡು ಬಿಟ್ಟರೆ ನಾವು ಎಷ್ಟೇ ಹೊಸ ವಿಷಯಗಳನ್ನು ಕಲಿತರೂ ಅದೇ ಹಳೆಯ ನಂಬಿಕೆಗಳು ನಮ್ಮ ಜೀವನವನ್ನು ನಿಯಂತ್ರಿಸುತ್ತವೆ. ಹಾಗಾಗಿ ಮತ್ತೆ ಮತ್ತೆ ಅದೇ ರೀತಿಯ ಸೋಲು, ದುಃಖ, ನೋವನ್ನು ನಾವೇ ನಮ್ಮ ಜೀವನದಲ್ಲಿ ಆಕರ್ಷಿಸುತ್ತೇವೆ. ಗೆಳೆಯರೇ,
ಆದ್ದರಿಂದ ಈ ನಂಬಿಕೆಗಳ ಬಗ್ಗೆ ಗಮನ ಹರಿಸಿ ಅವುಗಳು ನಕಾರಾತ್ಮಕವಾಗಿದ್ದಲ್ಲಿ ಅವುಗಳನ್ನು ಬದಲಾಯಿಸಿಕೊಳ್ಳುವುದು ಬಹಳ ಬಹಳ ಮುಖ್ಯ. ನನಗೆ ಅಣ್ಣಾವ ಹಾಗೂ ರಜನಿ ಸರ್ರವರ ಹಲವಾರು ಚಿತ್ರಗಳಿಂದ ಬೆಳೆದುಕೊಂಡಿದ್ದ ಒಂದು ತಪ್ಪಾದ ನಂಬಿಕೆ ಎಂದರೆ ನಾವು ಹೆಚ್ಚು ಹಣ ಗಳಿಸಿದರೆ ಆ ಹಣವೇ ನಮ್ಮ ಜೀವನವನ್ನು ನಿಯಂತ್ರಿಸುವುದು, ನಾವು ಹಣವಂತರಾದರೆ ಕೆಟ್ಟವರಾಗಿ ಬಿಡುವೆವು ಎಂಬುದು. ನನಗೆ ಗೊತ್ತು ಇದು ಅರ್ಥವಿಲ್ಲದ ಒಂದು ನಂಬಿಕೆ ಎಂದು, ಆದರೆ ಆ ಸಣ್ಣ ವಯಸ್ಸಿನಲ್ಲಿ ಹಲವಾರು ಅದ್ಭುತವಾದ ಫಿಲ್ಮ್ಗಳಲ್ಲಿ ಹಣವಂತರೆಲ್ಲ ಕೆಟ್ಟವರಾಗಿ ನೋಡಿದಾಗ, ನಮ್ಮ ಹೀರೋಗಳು ಹೆಚ್ಚಾಗಿ ಬಡವರಾಗಿರುವುದನ್ನು ನೋಡಿದಾಗ ಆರು ಏಳು ವರ್ಷದ ವಿಹಾನ್ಗೆ ಅದು ಹಾಗೆ ಕಾಣಿಸಿತಷ್ಟೆ. ಅಂದರೆ ಜೀವನದಲ್ಲಿ ನಾನು ಹಣ ಗಳಿಸ್ಬಿಟ್ರೆ, ಯಶಸ್ಸು ಗಳಿಸ್ಬಿಟ್ರೆ ನಾನು ಅಹಂಕಾರಿಯಾಗಿ ಬಿಡುವೆನು, ಕೆಟ್ಟವನಾಗಿ ಬಿಡುವೆನು ಎಂಬ ಒಂದು ನಂಬಿಕೆ ಸುಪ್ತ ಮನಸ್ಸಿನಲ್ಲಿ ಸೇರಿಕೊಂಡು ಬಿಟ್ಟಿತ್ತು. ಹಾಗಾಗಿ ನಾನು ಈಗ ಎಷ್ಟೇ ಕಷ್ಟಪಟ್ಟು ಕೆಲಸ ಮಾಡಿದರೂ ಅದರಿಂದ ಯಶಸ್ಸನ್ನು ಸಂಪಾದಿಸುವುದು, ಮುಖ್ಯವಾಗಿ ಹಣ ಮಾಡುವುದು ಕಷ್ಟವಾಗುತ್ತಿತ್ತು. ಏಕೆಂದರೆ ನನ್ನ ಸುಪ್ತ ಮನಸ್ಸಿನ ತಪ್ಪಾದ ನಂಬಿಕೆಯೇ ಹಣವನ್ನು ನನ್ನಿಂದ ದೂರ ಮಾಡುತ್ತಿತ್ತು. ನಾನು ಒಮ್ಮೆ ನನ್ನ ಗುರುಗಳ ಸಹಾಯದಿಂದ ಇದನ್ನು ಆಳವಾಗಿ ಕೂತು ಗಮನಿಸಿದ ಮೇಲೆ ಈ ನಂಬಿಕೆ ಸುಳ್ಳು, ಒಳ್ಳೆಯವರು ಹಣ ಮಾಡಿದರೆ ಇನ್ನೂ ಹೆಚ್ಚು ಜನರಿಗೆ ಒಳ್ಳೆಯದನ್ನೇ ಮಾಡುವರು, ಹಾಗಾಗಿ ಹೆಚ್ಚು ಜನಕ್ಕೆ ಉಪಯೋಗವಾಗುವುದು ಎಂಬುದನ್ನು ಅರಿತುಕೊಂಡೆ. ನಮ್ಮ ಲೀಡರ್ಸ್ ವರ್ಕ್ಶಾಪ್ನಲ್ಲಂತೂ ನಾವು ಒಳ್ಳೆ ವ್ಯಕ್ತಿಗಳಾಗಿದ್ದರೆ ನೂರಾರು ಕೋಟಿ ಮಾಡುವುದು ನಮ್ಮ ನೈತಿಕ ಜವಾಬ್ದಾರಿ ಎಂದು ಹೇಳುವರು. ಏಕೆಂದರೆ ಒಬ್ಬ ಕೆಟ್ಟವನು ಯಶಸ್ಸನ್ನು ಕಂಡರೆ ಎಲ್ಲ ಹಣವನ್ನು ತಾನೇ ಕೂಡಿಟ್ಟುಕೊಳ್ಳಬೇಕು, ಬಚ್ಚಿಟ್ಟುಕೊಳ್ಳಬೇಕು ಎಂದು ಯೋಚಿಸುತ್ತಾನೆ. ಆದರೆ ಒಬ್ಬ ಒಳ್ಳೆ ಮನಸ್ಸಿನ ವ್ಯಕ್ತಿ ಯಶಸ್ಸನ್ನು ಪಡೆದರೆ ತಾನಿರುವ ಸಮಾಜಕ್ಕೆಲ್ಲ ಒಳ್ಳೆಯದನ್ನು ಮಾಡಲು ಆ ಹಣವನ್ನು ಬಳಸುತ್ತಾನೆ. ಹಾಗಾಗಿ ಒಳ್ಳೆಯವರು ಖಂಡಿತ ದೊಡ್ಡ ಕನಸುಗಳನ್ನು ಕಾಣಬೇಕು, ಮುಖ್ಯವಾಗಿ ಒಳ್ಳೆ ನಂಬಿಕೆಗಳನ್ನು ಬೆಳೆಸಿಕೊಳ್ಳಬೇಕು. ಗೆಳೆಯರೇ, ಇದೊಂದೇ ಅಲ್ಲ, ಈ ರೀತಿ ಹಲವಾರು ತಪ್ಪಾದ ನಂಬಿಕೆಗಳು ನಮ್ಮ ಸುಪ್ತ ಮನಸ್ಸಿನಲ್ಲಿ ಸೇರಿಕೊಂಡಿರುತ್ತವೆ ಮತ್ತು ಅವುಗಳೇ ನಮ್ಮ ಜೀವನದಲ್ಲಿ ಹಲವಾರು ವಿಷಯಗಳು ನಡೆಯದಂತೆ, ನಾವು ಎಷ್ಟೇ ಪ್ರಯತ್ನ ಪಟ್ಟರೂ ಯಶಸ್ಸು ಸಿಗದಂತೆ ಮಾಡುತ್ತವೆ. ಈ ರೀತಿ ಹಲವಾರು ಸುಳ್ಳು ನಂಬಿಕೆಗಳು, ತಪ್ಪಾದ ಅರ್ಥವಿಲ್ಲದ ನಂಬಿಕೆಗಳು ನನ್ನ ಸುಪ್ತ ಮನಸ್ಸಿನಲ್ಲಿರುವುದನ್ನು ನನ್ನ ಗುರುಗಳ ಸಹಾಯದಿಂದ, ನಾನು ಕಲಿತುಕೊಂಡ ಹೊಸ ವಿಷಯಗಳ ಸಹಾಯದಿಂದ ನನಗೆ ನೋಡಲು ಸಾಧ್ಯವಾಯಿತು. ಅವುಗಳನ್ನು ಗಮನವಿಟ್ಟು ನೋಡಿ ಪ್ರಜ್ಞಾಪೂರ್ವಕವಾಗಿ ಈಗ ಬದಲಾಯಿಸಿಕೊಳ್ಳಲು ಪ್ರಯತ್ನಿಸುತ್ತಿರುವೆನು. ಈಗಾಗಲೇ ಈ ಪ್ರಯತ್ನದಿಂದ, ಹೊಸ ಅರಿವಿನಿಂದ ನನ್ನ ಜೀವನದಲ್ಲಿ ಬಂದಿರುವ ಸಕಾರಾತ್ಮಕ ಬದಲಾವಣೆಗಳು ನನಗೆ ಸ್ಪಷ್ಟವಾಗಿ ಕಾಣುತ್ತಿವೆ. ನನ್ನ ವೈಯಕ್ತಿಕ ನಕಾರಾತ್ಮಕ ನಂಬಿಕೆಗಳ ಬಗ್ಗೆ ಒಂದು ಪ್ರತ್ಯೇಕ ವಿಡಿಯೋನಲ್ಲಿ ಮಾತಾಡ್ತೀನಿ ಗೆಳೆಯರೆ. ಇಲ್ಲಿ ಮತ್ತೊಂದು ವಿಷಯ ಹಂಚಿಕೊಳ್ಳೇಬೇಕು. ಬರೀ ನಾವು ನೋಡುವ ಚಿತ್ರಗಳಿಂದ ಮಾತ್ರವಲ್ಲ, ಈಗಂತೂ ನ್ಯೂಸ್ ಚಾನೆಲ್ಗಳು, ಸೋಷಿಯಲ್ ಮೀಡಿಯಾ, ಮುಖ್ಯವಾಗಿ ನಮ್ಮ ಮುಗ್ಧ ತಂದೆ ತಾಯಿಯರೇ ಅನೇಕ ಬಾರಿ ತಮಗೇ ಗೊತ್ತಿಲ್ಲದೆ ತಾವು ಕಲಿತುಕೊಂಡ ಕೆಲವು ತಪ್ಪಾದ ನಂಬಿಕೆಗಳನ್ನು ಸಣ್ಣ ಮಕ್ಕಳ ಮನಸ್ಸಿನಲ್ಲಿ ಹಾಕಿಬಿಡ್ತಾರೆ. ಹಾಗಾಗಿ ಈಗ ನಾವು ಮೊದಲು ನಮ್ಮ ನಂಬಿಕೆಗಳನ್ನು ಸರಿ ಮಾಡಿಕೊಳ್ಳಬೇಕು, ನಂತರ ಮುಂದಿನ ಪೀಳಿಗೆ ಅಂದರೆ ನಮ್ಮ ಮಕ್ಕಳಿಗಾದರೂ ಸರಿಯಾದ ನಂಬಿಕೆಗಳನ್ನು ಬೆಳೆಸಿಕೊಳ್ಳಲು ಸಹಾಯ ಮಾಡಬೇಕು. ಏಕೆಂದರೆ ಹಲವಾರು ವರ್ಷಗಳಿಂದ ಕಲಿತುಕೊಂಡು ಬಂದಿರುವ ನಂಬಿಕೆಗಳನ್ನು ಬದಲಾಯಿಸಿಕೊಳ್ಳುವುದಕ್ಕಿಂತ ಸರಿಯಾದ ನಂಬಿಕೆಗಳನ್ನು ಹೊಸದಾಗಿ ಬೆಳೆಸಿಕೊಳ್ಳುವುದು ಬಹಳ ಸುಲಭ. ಕೊನೆಯದಾಗಿ ಈ ವಿಡಿಯೋವನ್ನು ನೋಡಿದ ಎಲ್ಲ ಗೆಳೆಯರು ಸ್ವಲ್ಪ ಸಮಯ ಏಕಾಂಗಿಯಾಗಿ ಕುಳಿತುಕೊಂಡು ನಿಮ್ಮ ಸುಪ್ತ ಮನಸ್ಸಿನ ನಂಬಿಕೆಗಳನ್ನು ಗಮನಿಸಲು ಪ್ರಯತ್ನಿಸಿ. ಇದು ಶುರುವಿನಲ್ಲಿ ಸ್ವಲ್ಪ ಕಷ್ಟವೆನಿಸಬಹುದು, ಆದರೆ ಮಾಡ್ತಾ ಇದು ನಿಮಗೆ ಸುಲಭ ಆಗಿಬಿಡುತ್ತದೆ. ನೀವು ಹೆಚ್ಚು ಹೆಚ್ಚು ನಿಮ್ಮ ಸುಪ್ತ ಮನಸ್ಸಿನ ನಕಾರಾತ್ಮಕ ನಂಬಿಕೆಗಳನ್ನು ಗಮನಿಸಿ ಅವುಗಳನ್ನು ಬದಲಾಯಿಸಿಕೊಳ್ಳಲು ಶುರು ಮಾಡಿದರೆ ಖಂಡಿತ ಬಾಹ್ಯ ಪ್ರಪಂಚದಲ್ಲಿ ಆಗುವ ಸಕಾರಾತ್ಮಕ ಬದಲಾವಣೆಗಳನ್ನು ನೀವು ನೋಡುವಿರಿ. ಆದರೆ ಈ ನಂಬಿಕೆಗಳ ಬಗ್ಗೆ ತಿಳಿದುಕೊಳ್ಳದೆ ಸುಮ್ಮನೆ ಹೊರ ಜಗತ್ತಿನಲ್ಲಿ ಪ್ರಯತ್ನಗಳನ್ನು ಹಾಕುತ್ತಿದ್ದರೆ ಸಮುದ್ರದ ನೀರಿಗೆ ಹಾಲು ಬೆರೆಸಿದಂತೆ ಅದು ವ್ಯರ್ಥವಾಗಿ ಬಿಡುವುದು ಗೆಳೆಯರೆ. ಸರಿ, ಹಾಗಿದ್ದರೆ ಇದರ ಬಗ್ಗೆ ಮುಂದಿನ ವಿಡಿಯೋಗಳಲ್ಲಿ ಇನ್ನಷ್ಟು ಮಾತನಾಡುವೆನು. ಇವತ್ತು ಹಂಚಿಕೊಂಡ ವಿಷಯಗಳಲ್ಲಿ ನಿಮಗೆ ಏನೇ ಪ್ರಶ್ನೆಗಳು ಇದ್ದರೂ ಅದನ್ನು ಕೆಳಗೆ ಕಮೆಂಟ್ನಲ್ಲಿ ತಿಳಿಸಿ ಮುಂದಿನ ವಿಡಿಯೋನಲ್ಲಿ ಸ್ಪಷ್ಟನೆ ನೀಡುವ ಪ್ರಯತ್ನ ಮಾಡುವೆನು. ದಯವಿಟ್ಟು ಎಲ್ಲರೂ ಈ ಸರಣಿಯಲ್ಲಿ ಬರುವ ಎಲ್ಲ ವಿಡಿಯೋಗಳನ್ನು ತಪ್ಪದೇ ಸಂಪೂರ್ಣವಾಗಿ ವೀಕ್ಷಿಸಿ ಹಾಗೂ ನಿಮ್ಮ ಎಲ್ಲ ಗೆಳೆಯರು ಬಂಧು ಮಿತ್ರರಿಗೂ ಶೇರ್ ಮಾಡಿ. ಫಿಲ್ಮ್ ಮೇಕಿಂಗ್ ಮತ್ತು ಸಕಾರಾತ್ಮಕ ವಿಚಾರಗಳ ಬಗ್ಗೆ ಕನ್ನಡದಲ್ಲೇ ತಿಳಿಯಲು ಕಲಿಯಲು ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಹಿಂದೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಒತ್ತೋದನ್ನು ಮರಿಬೇಡಿ. ಮುಂದಿನ ವಿಡಿಯೋನಲ್ಲಿ ಮತ್ತೆ ಬೇಗ ಸಿಗುವ. ಧನ್ಯವಾದಗಳು.